फ्रेंड्स नमस्कार एल्लरिगू इवत्तिन रेसिपी कुम्बळकाय पल्य अथवा गोज्जु अंत हेळबहुदु सिहि कुम्बळकाय हसिरुदु तुंबा चेन्नागिरुत्ते हेगे माडोदु अंत नोडोण स्टव हच्चिकोळ्ळि स्टव हच्चकाद कडाय इट्कोळ्ळि कडाय कायद नंतर एण्णे हाक्कोळ्ळि ओंदु 4 स्पून नंतर सासिवे हाक्कोळ्ळि ना सासिवे आदमेले करिबेविन सोप्पु ಮತ್ತೆ ಸಣ್ಣಗೆ ಹಚ್ಕೊಂಡಿರೋದು ಸಣ್ಣ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಕುಂಬಳಕಾಯಿ ಸ್ವಲ್ಪ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕುಂಬಳಕಾಯಿ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ಎಸ್ಪೆಷಲಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ತುಂಬ ಚೆನ್ನಾಗೂ ಇರುತ್ತೆ ಬೇಗನೂ ಆಗುತ್ತೆ ರೆಸಿಪಿ ಇದು ನೋಡಿ ಸ್ವಲ್ಪ ಮೆತ್ತಗಾಗಿದೆ ಈರುಳ್ಳಿ ಮತ್ತು ಕುಂಬಳಕಾಯಿ ಆಗ ಒಂದು ಟೊಮೊಟೊ ಅಣ್ಣ ಇರೋದು ಮೀಡಿಯಂ ಸೈಜು ಉದ್ದುದ್ದಕ್ಕೆ ಕಟ್ ಮಾಡಿಕೊಳ್ಳಿ ಒಂದೇ ಸಾಕು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೊಮೊಟೊ ಮೆತ್ತಗಾದಮೇಲೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಂತರ ನಾವು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಪುಡಿ ಉಪ್ಪಿಗಿನ ಕಲ್ಲುಪ್ಪು ಯೂಸ್ ಬೆಟರು ಹಾಗಾಗಿ ಕಲ್ಲುಪ್ಪು ಹಾಕಿದ್ದೀನಿ ನಂತರ ಅರಶಿನ ಹಾಕಿದ್ದೀನಿ ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕೋಲ್ಡ್ ಅಂತಾರೆ ಕುಂಬಳಕಾಯಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಂತರ ಈಗ ಸಾಂಬಾರು ಪುಡಿ 2 ಸ್ಪೂನ್ ಹಾಕೊಂತ ಇದ್ದೀನಿ ಸಾಂಬಾರು ಪುಡಿ ಸಾಂಬಾರು ಪುಡಿ ಬೇಡ ಅಂದ್ರೂ ಅಚ್ಚಕಾರದ ಪುಡಿನೂ ಹಾಕೊಬೋದು ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂಚೂರು ನೀರು ಹಾಕ್ಕೊಳ್ಳಿ ಕಲ್ಲುಪ್ಪು ಹಾಕಿರ್ತೀರಲ್ಲ ಅದು ಕರಗಬೇಕಲ್ವಾ ಒಂಚೂರು ಒಂದು ಕಾಲಷ್ಟು ಲೋಟ ಆಗೋಷ್ಟು ನೀರು ಹಾಕ್ಕೊಬೇಕು ಒಂಚೂರು ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಅನ್ನಕ್ಕೂ ಚೆನ್ನಾಗಿರುತ್ತೆ ನಂತರ ಹಸಿ ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ಅದಮೇಲೆ ಸುಮ್ಮನೆ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಟೈಮು ಏನು ತೊಗೊಳ್ಳಲ್ಲ ಬೇಗನೆ ಆಗುತ್ತೆ ಕುಂಬಳಕಾಯಿ ಜಾಸ್ತಿ ಬೇಯಂಥದ್ದೇನಿಲ್ಲ ಒಂದೆರಡು ನಿಮಿಷ ಒಂದು 5 ನಿಮಿಷ ಕುಕ್ ಆದರೆ ಸಾಕು ರೆಡಿಯಾಗಿದೆ ನೋಡಿ ಪಲ್ಯ ಅಥವಾ ಗೊಜ್ಜು ಬೌಲ್ ಸರ್ವ್ ಮಾಡಿದ್ದೀನಿ